ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಸದನ ವ್ಲಾಗಿನ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿರ್ಮಲ. ಸೊ ಇವತ್ತು ಸಂಡೇ, ಅಂಗಡಿಯಲ್ಲಿದ್ದೀನಿ. ಅಜ್ಜಿ ಮತ್ತು ತಾತ ಹಸ್ಬೆಂಡ್ ಸಾರಿ ಅಜ್ಜಿ ಮತ್ತು ಹಸ್ಬೆಂಡು ಇಬ್ಬರೂ ಮದುವೆಗೆ ಹೋಗಿದ್ದಾರೆ. ಅಜ್ಜಿಯವರ ತಮ್ಮನ ಮಗಂದು ಮದುವೆ ಇದೆ ಚಿಕ್ಕತಿರುಪ್ತಿಯಲ್ಲಿ, ಹೋಗಿದ್ದಾರೆ. ಬೆಳಗ್ಗೆನೇ ಒಂಚೂರು ಚಿತ್ರಾನ್ನ ಮಾಡಿದ್ದೆ. ಸೊ ಅಜ್ಜಿ ಶುಗರ್ ಪೇಷಂಟ್ ಅಲ್ವಾ, ಸೊ ಲೈಟಾಗಿ ತಿಂದ್ಕೊಂಡೋದ್ರು. ಮನೆಯಲ್ಲಿ ನಾನು, ಮಕ್ಕಳು, ತಾತ, ಇನ್ನೂ ಎರಡು ಫಂಕ್ಷನ್ ಇದ್ದಾವೆ, ಒಂದು ಬೀಗ್ರೂಟ, ಇನ್ನೊಂದು ಗೃಹಪ್ರವೇಶ. ನೋಡೋಣ ಯಾರು ಹೋಗ್ತಾರೆ. ನನ್ನನ್ನು ಹೋಗು ಅಂತ ಹೇಳ್ತಿದ್ದಾರೆ, ನಾನು ಮಾತ್ರ ಹೋಗೋದಿಲ್ಲ. ನನಗೆ ಮುಜುಗರ ಒಬ್ಬಳೆ ಹೋಗೋದಕ್ಕೆ, ಅವ್ರ ಜೊತೆಲಾದರೆ ಹೋಗ್ತೀನಿ, ಒಬ್ಬಳೆ ಮಾತ್ರ ಹೋಗೋದಿಲ್ಲ. ಆಗ್ಬೋದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಚಿಕ್ಕತಿರುತ್ತಿಗೆ ಹೋಗೋಷ್ಟೊತ್ತಿಗೆ 9:30 ಆಗುತ್ತೆ ಅಂತ ಹೇಳಿದ್ರು. ಸೊ 9:30 ಮುಹೂರ್ತ, 7:30ಗೆಲ್ಲ ಹೊರಟರು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬರೋದು ಆಗುತ್ತೆ, ಒಂದು 1:30 ಮೇಲೆ ಆಗುತ್ತೆ. ಅಂಗಡಿಯಲ್ಲಿದ್ದೀನಿ, ಆಪೋಸಿಟೇ ರೋಡ್ ಇದೆ, ವೆಹಿಕಲ್ಸ್ ಓಡಾಡೋದು ಸೌಂಡ್ ಕೇಳಿಸ್ತಿದೆ, ಸ್ವಲ್ಪ ಇಗ್ನೋರ್ ಮಾಡಿ ಸೌಂಡನ್ನು. ಓಕೆ, ಹೀಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಬಾ. ಹೀಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಗೆ ಮೊದಲೇದಾಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿದಿರ ಹಾಲ್ ಆಪ್ಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವೇ ಫಸ್ಟು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸೊ ಹಾಗೆ ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಹೇಳ್ಬಿಟ್ಕೋರಿ. ಹಾಯ್. ಕಡೆಗೆ ನಾನೇ ಹೋಗಾಗಾಯಿತು ಗೃಹಪ್ರವೇಶಕ್ಕೆ. ನನ್ನ ಹಸ್ಬೆಂಡು ಬೀಗ್ರೂಟಿಗೆ ಹೋಗಿದ್ರು. ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ, ಬರಲ್ಲ, ನಾನು ಔಟ್ಸೈಡ್ ನಿಂತಿರ್ತೀನಿ, ನೀನೇ ಹೋಗ್ಬಾ ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನೇ ರೆಡಿ ಆಗ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 6:05 ಈಗ ಗೃಹಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ನೇಬರ್ಸ್ ಅಲ್ವಾ, ಪಾಪ ಹೇಳ್ಬಿಟ್ಟು ಹೋಗಿದ್ದಾರೆ, ಬೇಜಾರು ಮಾಡ್ಕೊತಾರೆ ಅಂತ ಹೋಗಿ ಮುಖ ತೋರಿಸ್ಕೊಂಬಿಡೋಣ ಅಂತ. ಸೊ ಆದರೆ ವಿಡಿಯೋ ಮಾಡ್ತೀನಿ, ಒಂದು ಮನೇನ ಯಾವ ರೀತಿ ಕಟ್ಸಿದ್ದಾರೆ ಅಂತ ನೋಡೋಣ, ಟ್ರೈ ಮಾಡ್ತೀನಿ. ಸೊ ಬನ್ನಿ, ನಾನು ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಿಮಗೆ. ಈಗ ತಲೆಗೆ ಸ್ನಾನ ಮಾಡಿಕೊಂಡು ಹಾರುತ್ತೋ ಇಲ್ಲ ಗೊತ್ತಿಲ್ಲ, ಕೂದಲು. ಸರಿ, ಸಿಗ್ತೀನಿ ನಾನು ರೆಡಿಯಾಗಿ. ಓಕೆ, ಈಗ ಕಾಣಿಸ್ತಾ ಇದ್ದೀನಿ, ರೆಡಿ ಆಯಿತು. ಹೊಡೆದೇನ ಹೊಡೋಯ್ತು, 6:30 ಕಾಣಿಸ್ತಾ ಇದೆಯಾ ಈ ಟೈಮಲ್ಲಿ ಗೃಹಪ್ರವೇಶಕ್ಕೆ ಹೋಗಿ. ಸರಿ, ಬನ್ನಿ ಹೊರಡೋಣ. ಸೊ ಇಷ್ಟ ಆಗಿತ್ತು, ನಾವು ಹೊರಡೋ ಅಷ್ಟೊಟ್ಟಿಗೆ ಟೈಮು. ಸೊ ಈ ರೀತಿ ಔಟ್ಸೈಡಿಂದ ಕಾಣಿಸ್ತಾ ಇದೆ ಮನೆ, ತುಂಬ ಚೆನ್ನಾಗಿದೆ. ಒಂದು ಫುಲ್ ಸೈಟಲ್ಲಿ ಕಟ್ಕೊಂಡಿರೋದು ಮನೆ, ತುಂಬ ಚೆನ್ನಾಗಿದೆ. ಚಿಕ್ಕದಾಗಿದ್ದರು ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಪೂಜೆನ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಸತ್ಯನಾರಾಯಣ ಪೂಜೆ ಅನ್ಕೊತೀನಿ. ಯಾವ ರೀತಿ ಕಾಣಿಸ್ತಾ ಇದೆ, ಇದು ಒಂದು ಲಿವಿಂಗ್ ಏರಿಯಾ. ಹಾಗೆ ಆ ಒಂದು ದೇವ್ರ ಪಕ್ಕದಲ್ಲಿ ಈ ರೀತಿ ಏನು ಬ್ಲೂ ಕಲರ್ ರಂಗೋಲಿ ಪುಡಿಯಲ್ಲಿ ಕುಬೇರನ ಒಂದು ಮೂರ್ತಿಯನ್ನು ಬಿಡಿಸಿದ್ರು ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಸೊ ಈ ವಿಡಿಯೋನ ನೋಡಿ ನಿಮಗೆ ಮನೆ ಕಟ್ಟೋರಿಗೆ ಒಂದು ಸಿಂಪಲ್ಲಾಗಿ ಒಂದು ಐಡಿಯಾ ಕೂಡ ಬರುತ್ತೆ. ಮೇಲೆ ಈ ರೀತಿ ಪಿ ಒ ಪಿ ಮಾಡಿಸಿ ಲೈಟ್ಸನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಲಿವಿಂಗ್ ಹಾಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆ ಕಡೆಯಿಂದ ಬಂದರೆ ನಮ್ಗೆ ಕಾಣಿಸೋದೆ ದೇವ್ರ ಮನೆ. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಬೆಳ್ಳಿ ಸಾಮಾನು ಎಲ್ಲ ತೆಗೆದು ಕೊಟ್ಟಿದ್ರಂತೆ ಅವ್ರ ತಾಯಿಯವರು. ಇಡೋಕ್ಕಾಗಲಿಲ್ವಾ, ಇನ್ನು ಯಾವಾಗ ಇಡ್ತೀರಾ, ಈ ಟೈಮಲ್ಲಿ ಇಡ್ದೀರಾ ಅಂತ ಹೇಳಿದೆ. 500 ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಇಟ್ಟಿಲ್ಲ ಅಂತ ಹೇಳಿದ್ರು. ಸೊ ಇನ್ನು ಬೆಳ್ಳಿ ಸಾಮಾನೆಲ್ಲ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಲುಕ್ಕಾಗಿ ಕಾಣಿಸ್ತಿತ್ತು ಒಂದು ದೇವ್ರ ಮನೆ. ಹಾಗೆ ಈ ಕಡೆ ದೇವ್ರ ಮನೆ ಹಿಂದೆಯೇ ಕಿಚನ್ ಇರೋದು. ಪಾಪ ಎಲ್ಲ ಅವರು ಏನು ಮಿಕ್ಕಿರೋಂಥ ಅಡುಗೆಗಳನ್ನೆಲ್ಲ ಎತ್ತಿ ಬಾಕ್ಸ್ಗೆ ಹಾಕ್ತಾಯಿದ್ರು. ಆ ಟೈಮಿಗೆ ಹೊರಡಿದ್ದೀವಿ. ಸೊ ಇದು ಬಂದು ಡೈನಿಂಗ್ ಹಾಲು, ಅಂದರೆ ಆ ಒಂದು ಕಿಚನ್ ಪಕ್ಕದಲ್ಲೇ ಡೈನಿಂಗ್ ಹಾಲು. ಇದು ಏನು ದೇವ್ರ ಮನೆ ಮೇಲೆ ಮಾಡಿಸಿರುವಂತಹ ಪಿ ಒ ಪಿ. ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಬಂದು 2 ರೂಮ್ ಇದ್ದಾವೆ. ಮೆಟ್ಲಿಗೆ ಈ ರೀತಿಯಾದಂತಹ ಒಂದು ಸ್ಟೆಪ್ಸ್ಗೆ ಈ ರೀತಿಯಾದಂತಹ ಗ್ರ್ಯಾನೈಟಲ್ಲಿ ಕವರ್ ಮಾಡಿದ್ದಾರೆ ನೋಡಿ. ಮೇಲಿಂದ
ಹಾಲ್ ಈ ಥರ ಕಾಣಿಸುತ್ತೆ. ಹಾಗೆ ಮೇಲೆ ಹೋದರೆ ಒಂದು ವಿಂಡೋ ಇಕ್ಕಿದ್ದಾರೆ, ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ರೂಮ್ ಇದು ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನು ವುಡ್ ವರ್ಕ್ ಎಲ್ಲೂ ಮಾಡಿಸಿಲ್ಲ. ಚೆನ್ನಾಗಿದೆ ರೂಮು, ತುಂಬ ಇಷ್ಟ ಆಯಿತು ನನಗೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಸ್ವಿಚ್ ಯಾವುದು ಅಂತಲೇ ಗೊತ್ತಿಲ್ಲ, ಪಟ 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 ಅಂತ ಎಲ್ಲ ಸ್ವಿಚ್ಡು ಆಗ್ತಿದೆ. ಸೊ ಇದಕ್ಕೆ ಅಟ್ಯಾಚ್ ಬಾತ್ರೂಮು ಈ ರೀತಿ ಕಾಣಿಸ್ತಿದೆ. ರೆಸ್ಟ್ ರೂಮ್ ನಂತರ ಆ ಒಂದು ರೂಮ್ ಆಪೋಸಿಟೇ ಇನ್ನೂ ಒಂದು ರೂಮ್ ಇದೆ. ಸೊ ಅದಕ್ಕೆ ಔಟ್ಸೈಡ್ ಇಟ್ಟಿದ್ದಾರೆ ರೆಸ್ಟ್ ರೂಮು, ನೋಡ್ತಿರ್ಬೋದು. ಸೊ ಇದಕ್ಕೂ ಸಹ ಏನು ವೆಸ್ಟ್ ಅಂದೆ ಬೇಷನನ್ನು ಇಟ್ಸಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಇದು ಒಂದು ರೂಮ್, ಆ ರೂಮ್ಗಿಂತ ಈ ರೂಮ್ ಸ್ವಲ್ಪ ಚಿಕ್ಕದು ಅಂತ ಕಾಣಿಸ್ತಿದೆ. ಪಾಪ ಎಲ್ಲ ಮಲಗಿದ್ರೇನೋ, ತಲೆದಿಂಬು ಏನು ಚಾಪೆ ಎಲ್ಲ ಹಾಗಾಗಿ ಇತ್ತು. ಸೊ ಈ ರೆಸ್ಟ್ ರೂಮ್ ಪಕ್ಕದಲ್ಲೇ ಏನು ವಾಶ್ ಬೇಷನನ್ನು ಇಟ್ಟಿದ್ದಾರೆ. ನಂತರ ಹಾಗೆಯೇ ಮೇಲೆ ಹೋದರೆ, ಮೇಲೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಮೇಲೆ ವ್ಯೂ ನೋಡೋದಕ್ಕೆ. ಮನೆ ಹಿಂದೆಯೇ ಲೇಕ್ ಏನು ಹೇಳ್ತಾರೆ ಕೆರೆ ಇದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದು ಈವ್ನಿಂಗ್ ಟೈಮಲ್ಲಂತೂ ಸೂಪರಾಗಿರುತ್ತೆ ನೋಡೋದಕ್ಕೆ ಮಾತ್ರ. ನೋಡಿಸ್ತೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಕಡೆ ಇಲ್ಲಿಂದ ನೋಡಿದ್ರೆ ನಮ್ಮ ಮನೆಗಳೆಲ್ಲ ಕಾಣಿಸುತ್ತೆ, ಈ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮನೆಯೆಲ್ಲ ಕಾಣಿಸುತ್ತೆ. ಇದು ಬಂದು ಏನು ಗೆಸ್ಟ್ ರೂಮ್ ಅಂತೆ, ಮೇಲೆ ಒಂದು ರೂಮ್ ಮಾಡಿದ್ದಾರೆ, ಅದ್ರ ಮೇಲೆ ಟ್ಯಾಂಕನ್ನು ಇಟ್ಟಿದ್ದಾರೆ, ನೋಡ್ತಿರ್ಬೋದು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕೆರೆ, ನಮ್ಮೂರ ಕೆರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಕುಡ್ಕೊಂಡು ನೋಡೋದಕ್ಕೆ, ಮತ್ತು ಈ ಬೆಳಗ್ಗೆ ಹೊತ್ತು ಯೋಗ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದಂತಹ ವಾತಾವರಣ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಈ ಒಂದು ಮನೆ ನೋಡಿ, ಇದು ಒಂದು ಗೆಸ್ಟ್ ರೂಮ್. ಸೊ ನೋಡಿದ್ರಲ್ಲ ಇದು ಔಟ್ಸೈಡು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಾನು ಅರ್ಶಿನ ಕುಂಕುಮ ಕೂತ್ಕೊಂಡಿದ್ದೆ, ತುಂಬ ಬೇಗ ಬಂದಿದ್ದೀರಾ ವಿಡಿಯೋ ಮಾಡೋದಕ್ಕೆ, ತುಂಬ ಬೇಗ ಬಂದಿದ್ದೀರಾ. ಬೆಳಗ್ಗೆದ್ದು ಬರುತ್ತಾನೆ, ನಾವೆಲ್ಲ ಚೆನ್ನಾಗಿ ರೆಡಿ ಆಗಿದ್ವಿ, ಇವಾಗ ನೈಟಿ ಹಾಕ್ಕೊಂಡಿದ್ದೀವಿ, ಇವಾಗ ವಿಡಿಯೋ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿದ್ರು. ಸೊ ನಾನು ಬರೋದಷ್ಟಕ್ಕೆ ಲೇಟ್ ಆಗೋಗೋಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಪಾಪ ಕರೆದಿದ್ದಾರಲ್ಲ ಅಂತ ಹೊರಟು ಬಂದ್ವಿ. ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮರೆಯದಿರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊತ್ತಿದೆಯಲ್ಲ ನನ್ನ ಚಾನಲ್ ಹೆಸರು ಸಮೃದ್ಧಿ ಸದನ ವ್ಲಾಗ್ ಇನ್ ಕನ್ನಡ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.